ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಚರ್ಚ್ ಪಾಠದ ಎರಡನೇ ಭಾಗ. ಸಭೆಯ ಜನ ಎಷ್ಟು, ದೇವರು ಎಷ್ಟು ಜನರನ್ನು ಆಯ್ಕೆ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳೋಣ. ರೋಮಾಪುರ 8:29. ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡಾನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗಿರುವುದಕ್ಕೆ ಮೊದಲೇ ನೇಮಿಸಿದನು. ಇಲ್ಲಿ ಗುಣಗಳನ್ನು ನೇಮಿಸಿದ್ದಾರೆ ಹೊರತು ಪ್ರತ್ಯೇಕವಾಗಿ ಹೆಸರನ್ನು ನೇಮಿಸಿಲ್ಲ. ಹೇಗೆಂದರೆ 12 ಜನ ಅಪೋಸ್ತಲರಿದ್ದರು, ಅದರಲ್ಲಿ ಯೂದ ಯೋಗ್ಯವಾಗಿ ಇರಲಿಲ್ಲ. ಯೇಸು ಕ್ರಿಸ್ತರನ್ನು ಹಿಡಿದುಕೊಟ್ಟ. ಯೂದ ಅಪನಂಬಿಕಸ್ಥರಾದ್ದರಿಂದ ದೇವರು ಯೂದನ ಬದಲಾಗಿ ಪೌಲನನ್ನು ಆಯ್ಕೆ ಮಾಡಿದರು. ಇದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ದೇವಾಲಯದಲ್ಲಿ ಯಾಜಕ ಮಹಾಯಾಜಕರನ್ನು ಆಯ್ಕೆ ಮಾಡುವಾಗ ಕೆಲವೊಂದು ನಿಬಂಧನೆಗಳು ಇದ್ದವು. ಯಾಜಕ ಕಾಂಡ 21:17-21. ಯಾವ ಅಂಗಹೀನನು ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅವನು ಕುರುಡನಾಗಲಿ, ಕುಂಟನಾಗಲಿ, ಮೂಗನಾಗಲಿ, ವಿಪರೀತ ಅವಯವಗಳುಳ್ಳನಾಗಲಿ, ಕೈಕಾಲು ಮುರುಕನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ ಯಹೋವನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಅಂತವನ ದೇಹದಲ್ಲಿ ದೋಷವಿರುವುದರಿಂದ ದೇವರ ಆಹಾರವನ್ನು ಸಮರ್ಪಿಸಲೇಬಾರದು. ಯಾವುದೇ ಲೋಪ ದೋಷಗಳು ಇದ್ದರೂ ಯಾಜಕರಾಗುವುದಕ್ಕೆ ಸಾಧ್ಯವಿಲ್ಲ. ಮಹಾಯಾಜಕ ಒಬ್ಬರೇ ಆಗಿರಬೇಕು. ಅವನ ದೇಹದ ಅಂಗಗಳು ಪರಿಪೂರ್ಣವಾಗಿರಬೇಕು. ಅಂತವರು ಮಹಾಯಾಜಕರಿಗೆ ಆಯ್ಕೆ ಆಗುತ್ತಾರೆ. ನಮ್ಮ ಮಹಾಯಾಜಕರು ಯಾರು ಎಂದರೆ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರಿಗೆ ಅಂಗಗಳಾಗಿರುವರು ಯಾರು ಎಂದರೆ ಸಭೆ ಮಕ್ಕಳು. ನಾವೆಲ್ಲ ಅಂಗಗಳಾಗಿದ್ದೇವೆ. ಕ್ರಿಸ್ತರ ದೇಹದಲ್ಲಿ ಅಂಗಗಳು ಕಮ್ಮಿನೂ ಇರಬಾರದು, ಹೆಚ್ಚು ಇರಬಾರದು. ಅಂಗಗಳು ಸರಿಯಾಗಿ ಇರಬೇಕು. ಇದೇ ಪ್ರಕಾರ ಕ್ರಿಸ್ತನ ದೇಹಕ್ಕೆ ಎಷ್ಟು ಜನ ಸದಸ್ಯರು ಇರಬೇಕು ಎಂದು ಮೊದಲೇ ತೀರ್ಮಾನ ಆಗಿದೆ. ಪ್ರಕಟಣೆ 14:1. ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಕ್ರಿಸ್ತರಿಗೆ ಮರಣದವರೆಗೂ ನಂಬಿಕಸ್ಥರಾಗಿರುವ ಸಭೆಯ ಸಂಖ್ಯೆ 144,000 ಜನ. ಇದೇ ಸಂಖ್ಯೆಯನ್ನು ಪ್ರಕಟಣೆ 7:4 ಕೊಟ್ಟಿದ್ದಾರೆ. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾಗುವಾಗ ನಾನು ಹೇಳಿದೆನು, ಇಸ್ರಾಯೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 144,000 ಮಂದಿ. ಇಲ್ಲಿ ಹೇಳುವಾಗ ಇಸ್ರಾಯೇಲರ ಪ್ರತಿಯೊಂದು ಕುಲಕ್ಕೆ 144,000 ಮಂದಿ ಮುದ್ರೆಯನ್ನು ಒತ್ತಿಸಿಕೊಂಡರು ಎಂದು ಹೇಳಿದ್ದಾರೆ. ಇದೇ ವಾಕ್ಯವನ್ನು ಪ್ರಕಟಣೆ 14:3, ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಆಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ಭೂಲೋಕದ ಎಲ್ಲಾ ಕಡೆಯಿಂದ 144,000 ಜನರನ್ನು ಆಯ್ಕೆ ಮಾಡುತ್ತಿದ್ದಾರೆ. ಇಲ್ಲಿ ಇಸ್ರಾಯೇಲ್ ಎಂದು ಹೇಳಿಲ್ಲ, ಎಲ್ಲಾ ಕಡೆಯಿಂದ ಆಯ್ಕೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಹಾಗಾದರೆ ಪ್ರಕಟಣೆ 7:4 ಇಸ್ರಾಯೇಲ್ ಎಂದು ಹೇಳಿದ್ದಾರೆ ಎಂದರೆ, ಸತ್ಯವೇದದಲ್ಲಿ ಇಸ್ರಾಯೇಲ್ ಎಂದರೆ ಎರಡು ರೀತಿಯಾದಂತ ಇಸ್ರಾಯೇಲ್ ಜನರು ಇದ್ದಾರೆ. ಮಾಂಸಿಕ ಇಸ್ರಾಯೇಲರು ಮತ್ತು ಆತ್ಮಿಕ ಇಸ್ರಾಯೇಲರು ಇದ್ದಾರೆ. ಇದರಲ್ಲಿ ಯಾರು ನಿಜವಾದ ಇಸ್ರಾಯೇಲರು ಎಂದು ಅಪೋಸ್ತಲನಾದ ಪೌಲರು ಹೇಳುತ್ತಾರೆ. ರೋಮಾಪುರ 9:6-8. ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ. ಹಾಗೆಯೇ ಅಬ್ರಾಹ್ಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಆದರೆ ಇಸಾಕನಿಂದ ಹುಟ್ಟಿದವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದರು. ವಾಗ್ದಾನದ ಅನುಸಾರವಾಗಿ ಹುಟ್ಟಿದರೆ ಮಾತ್ರ ಯಹೋದ್ಯರಾಗುವುದಕ್ಕೆ ಸಾಧ್ಯವರಿತು, ಬೇರೆ ಯಾರು ಯಹೋದ್ಯರಾಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಜವಾದ ಇಸ್ರಾಯೇಲರು ಇದ್ದಾರೆ, ಸುಳ್ಳು ಇಸ್ರಾಯೇಲರು ಇದ್ದಾರೆ. 1 ಕೊರಿಂಥ 10:18, ವಂಶಕ್ರಮದಿಂದ ಇಸ್ರಾಯೇಲರಾಗಿರುವವರನ್ನು ಯೋಚಿಸಿರಿ ಎಂದು ಹೇಳುತ್ತಾರೆ. ತಮಿಳಿನ ಬೈಬಲ್ನಲ್ಲಿ ಮಾಂಸಿಕ ಇಸ್ರಾಯೇಲರೇ ನೋಡಿರಿ ಎಂದು ಹೇಳುತ್ತಾರೆ. ಇವರು ಮಾಂಸಿಕ ಇಸ್ರಾಯೇಲರು. ಆತ್ಮಿಕ ಇಸ್ರಾಯೇಲರ ಬಗ್ಗೆ ನೋಡೋಣ. 1 ಪೇತ್ರ 2:5. ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನಾವು ಆತ್ಮಿಕ ಇಸ್ರಾಯೇಲರು. ಗಲಾತ್ಯರು 3:7-8. ನಂಬುವವರೇ ಅಬ್ರಾಹ್ಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ,
ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಾಹ್ಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗದವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಯಾರು ದೇವರಲ್ಲಿ ನಂಬಿಕೆ ಇಡುತ್ತಾರೋ ಅವರು ಅಬ್ರಾಹ್ಮನ ಮಕ್ಕಳು. ಯಾವಾಗ ಮಾಂಸಿಕ ಇಸ್ರಾಯೇಲರು ಯೋಗ್ಯವಾಗಿ ಈ ಬಾಳಲಿಲ್ಲವೋ ಆಗ ದೇವರು ಆತ್ಮಿಕ ಇಸ್ರಾಯೇಲರನ್ನು ಅನ್ಯ ಜನಾಂಗದಲ್ಲಿ ಹುಡುಕಿದರು. ಅಪೋಸ್ತಲ ಕೃತ್ಯಗಳು 3:46 ಪೌಲನು ಬರ್ನಬನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಈಗೋ ನಾನು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ದೇವರು ಮಾಂಸಿಕ ಇಸ್ರಾಯೇಲರನ್ನು ಬಿಟ್ಟು ಆತ್ಮಿಕ ಇಸ್ರಾಯೇಲರನ್ನು ಹುಡುಕುವುದಕ್ಕೆ ಅನ್ಯ ಜನರ ಕಡೆಗೆ ಬಂದರು. ಇಸ್ರಾಯೇಲ್ನ 12 ಕುಲಗಳು ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಆದಿಕಾಂಡ 49 ಮತ್ತು ಪ್ರಕಟಣೆ 7 ಯಹೂದ್ಯರ ಗೋತ್ರದ ಬಗ್ಗೆ ತಿಳಿಸಿದ್ದಾರೆ. ಆದಿಕಾಂಡದಲ್ಲಿ ಬರುವ ಹೆಸರುಗಳು ಪ್ರಕಟಣೆಯಲ್ಲಿ ಬರುವುದಿಲ್ಲ. ಹೆಸರುಗಳಿಗೆ ಇರುವಂತ ವ್ಯತ್ಯಾಸವನ್ನು ನೋಡೋಣ. ಆದಿಕಾಂಡ 49 ಡಾನ್ ಕುಲ ಬರುತ್ತೆ, ಪ್ರಕಟಣೆ 7 ಬರುವುದಿಲ್ಲ. ಆದಿಕಾಂಡದಲ್ಲಿ ಯೋಸೆಫನ ಮಗ ಮನಸ್ಸೆ ಬರುವುದಿಲ್ಲ, ಆದರೆ ಪ್ರಕಟಣೆ 7 ಬರುತ್ತೆ. ಅರಣ್ಯಕಾಂಡ 7 ಡಾನ್ ಕುಲ ಬರುತ್ತೆ, ಯೋಸೆಫನ ಮಗ ಮನಸ್ಸೆ ಬರುವುದಿಲ್ಲ. ಪ್ರಕಟಣೆಯಲ್ಲಿ ಡಾನ್ ಕುಲ ಬರುವುದಿಲ್ಲ, ಯೋಸೆಫನ ಮಗ ಬರುತ್ತಾರೆ. ಅದೇ ರೀತಿ ಅರಣ್ಯಕಾಂಡ 2 ಯೋಸೆಫನ ಮಗ ಎಫ್ರೇಮ್ ಬರುತ್ತಾರೆ, ಲೇವಿ ಕುಲ ಬರುವುದಿಲ್ಲ. ಪ್ರಕಟಣೆ ಪುಸ್ತಕದಲ್ಲಿ ಮೊದಲನೇ ಗೋತ್ರ ಹೆಸರು ಕೊಟ್ಟಿದ್ದಾರೆ, ಪ್ರಕಟಣೆ 7:5. ಯೂದನ ಕುಲದಲ್ಲಿ ಮುದ್ರೆ ಹಾಕಿಸಿಕೊಂಡವರು 12,000, ರೋಬಿನ್ ಕುಲದವರಲ್ಲಿ 12,000. ಇಲ್ಲಿ ಮೊದಲನೆಯ ಗೋತ್ರ ಯೂದ ಗೋತ್ರ ಎಂದು ಕೊಟ್ಟಿದ್ದಾರೆ. ಯಾಕೋಬನ ಮೊದಲನೆಯ ಮಗ ರೂಬೆನ್, ಅವನನ್ನು ಮೊದಲು ಬರಬೇಕು, ಅದರ ಬದಲಾಗಿ ಯೂದ ಗೋತ್ರ ಕೊಟ್ಟಿದ್ದಾರೆ. ಯಾಕೆಂದರೆ ಯೂದನ ವಂಶದಲ್ಲಿ ನಮ್ಮ ರಕ್ಷಕರು ಒಡೆಯನಾಗಿರುವಂತ ಯೇಸು ಕ್ರಿಸ್ತರು ಬಂದಿದ್ದು. ಸತ್ಯವೇದದಲ್ಲಿ ಇಸ್ರಾಯೇಲ್ ಎಂದರೆ ಆತ್ಮಿಕ ಇಸ್ರಾಯೇಲರು ಇದ್ದಾರೆ, ಮಾಂಸಿಕ ಇಸ್ರಾಯೇಲರು ಇದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿ ಬರುವ ಪ್ರಕಾರ ನಿಜವಾದ ಸಭೆಗೆ ಇರುವಂತ ಗುಣಗಳನ್ನು ನೋಡೋಣ. ಪ್ರಕಟಣೆ 14:4. ಸ್ತ್ರೀ ಸಹವಾಸದಿಂದ ಮಲೀನರಾಗದವರು ಇವರೇ, ಇವರು ಕನ್ಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದ ತನಿಗೂ ಪ್ರಥಮ ಫಲದಂತಾದರು. ಸತ್ಯವೇದದಲ್ಲಿ ಸ್ತ್ರೀ ಎಂದು ನಿಜವಾದ ಸಭೆಗೆ ಹೇಳುತ್ತಾರೆ. 2 Cor 11:2. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಕ್ರಿಸ್ತರಿಗೂ ಸಭೆಗೂ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗುವುದು ಕ್ರಿಸ್ತರ 2 ಕ್ರಿಸ್ತರು 2 ಬರುವ ತನಕ ಆ ಸ್ತ್ರೀ ಅಂದರೆ ಸಭೆ ಕ್ರಿಸ್ತರಿಗಾಗಿ ಕಾಯಬೇಕು. ಸಭೆ ಕ್ರಿಸ್ತರು ಬರುವುದಕ್ಕಿಂತ ಮುಂಚೆ ಬೇರೆಯವರ ಜೊತೆ ಸಂಬಂಧ ಮಾಡಿಕೊಂಡರೆ ವ್ಯಭಿಚಾರ ಮಾಡಿಕೊಂಡ ಹಾಗೆ. ಎಲ್ಲಾ ಸಭೆಗಳು ನಿಜವಾದ ಸಭೆ ಅಲ್ಲ. ನಿಜವಾದ ಸಭೆ ಹೇಗೆ ಇದೆಯೋ ಅದೇ ರೀತಿ ಸುಳ್ಳು ಸಭೆ ಇದೆ. ಕ್ರಿಸ್ತರು ಬರುವುದಕ್ಕಿಂತ ಮುಂಚೆನೆ ಲೋಕದ ಜೊತೆ ಸೇರಿಕೊಂಡು ವ್ಯಭಿಚಾರ ಮಾಡುವಂತ ಸುಳ್ಳು ಸಭೆ ಇದೆ. ಪ್ರಕಟಣೆ 17:5. ಅವಳ ಅಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ದೇವರ ಮಕ್ಕಳು ಸುಳ್ಳು ಸಭೆಗಳ ಸಹವಾಸ ಮಾಡಬಾರದು. ಸುಳ್ಳು ಸಭೆಯಲ್ಲಿ ಸುಳ್ಳು ಬೋಧನೆಗಳು ಇರುತ್ತೆ. ರೋಮಾಪುರ 10:3. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಯೇಸು ಕ್ರಿಸ್ತರ ಜೊತೆ ಆಳ್ವಿಕೆ ಮಾಡುವವರಿಗೆ ಒಳ್ಳೆ ಗುಣ ಇದ್ದರೆ ಸಾಲದು, ಬುದ್ಧಿ ಕೂಡ ಇರಬೇಕು, ಸತ್ಯದ ಪ್ರಕಾರ ಜ್ಞಾನ ಇರಬೇಕು. ಯೇಸು ಕ್ರಿಸ್ತರ ಹೆಜ್ಜೆ ಜಾರಿನಲ್ಲಿ ಮರಣದವರೆಗೂ ನಡೆಯಬೇಕು. ಯಾವನಾದರೂ ನನ್ನ ಶಿಷ್ಯನಾಗಿರಬೇಕು ಎಂದರೆ ತನ್ನನ್ನು ತಾನೇ ನಿರಾಕರಿಸಬೇಕು. ನಾವು ಎಲ್ಲವನ್ನು ತ್ಯಾಗ ಮಾಡಿ ದೇವರಿಗೋಸ್ಕರ ಬಿಟ್ಟುಕೊಡುವುದಕ್ಕೆ ಸಿದ್ಧರಾಗಿರಬೇಕು. ನಮ್ಮನ್ನು ನಾವೇ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಬೇಕು. ಇವರೇ ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟವರು. ಪ್ರಕಟಣೆ 14:3. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮುಂದೆಯೂ ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ಯಾವುದು ಈ ಹಾಡು ಎಂದು ನೋಡೋಣ.
ಪ್ರಕಟಣೆ 15:3 ದೇವರ ದಾಸನಾದ ಮೋಸೆಯ ಹಾಡನ್ನು ಯಜ್ಞದ ಕುರಿಯಾದತನ ಹಾಡನ್ನು ಆಡುತ್ತಾರೆ. ಮೋಸೆ ಎಂದರೆ ಹಳೆ ಒಡಂಬಡಿಕೆಯ ಛಾಯೆ, ಯಜ್ಞದ ಕುರಿಯಾದತನು ಎಂದರೆ ಹೊಸ ಒಡಂಬಡಿಕೆಗೆ ಛಾಯೆ. ಇಬ್ರಿಯ 3:5-6 ಮೋಸೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾದನು. ಮೋಸೆ ಯಾರಿಗೆ ಸೂಚನೆ ಎಂದರೆ ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಎಲ್ಲಾ ಸೇವಕರಿಗೆ ಸೂಚನೆ. ಯೇಸುಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯಲ್ಲಿ ಮೇಲೆ ಅಧಿಕಾರಿಯಾಗಿದ್ದಾನೆ, ಅದೇ ಮನೆಯ ಮೇಲೆ ಮಗನಾಗಿ ನಂಬಿಗಸ್ತನಾಗಿದ್ದಾರೆ. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಸೇರಿ ಇಂಪಾಗಿ ರಾಗವಾಗಿ ಆಡುವಂತದ್ದು. ಸತ್ಯವನ್ನು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕೇಳಿ ಇಡೀ ಸತ್ಯವೇದದಲ್ಲಿ ಇರುವಂತದ್ದನ್ನು ಆಡುವ ಹಾಡೇ ಈ ಹಾಡು. ಈ ಹಾಡು ಎಲ್ಲರಿಗೂ ಹೇಳುವುದಕ್ಕೆ ಆಗುವುದಿಲ್ಲ. ಈ ಸತ್ಯವನ್ನು ಸಭೆ ಮಕ್ಕಳು ಮಾತ್ರ ಹೇಳುತ್ತಾರೆ ಹೊರತು ಬೇರೆ ಯಾರು ಹೇಳುವುದಕ್ಕೆ ಸಾಧ್ಯವಿಲ್ಲ. ಪ್ರಕಟಣೆ 14:5 ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ದೇವರ ಮಕ್ಕಳು ಯಾವತ್ತೂ ಸುಳ್ಳು ಹೇಳಬಾರದು, ದೇವರ ವಾಕ್ಯವನ್ನೇ ಹೇಳಬೇಕು ಹೊರತು ಕಟ್ಟ ಕಟೆಗಳು ಸುಳ್ಳು ಸಾಕ್ಷಿಗಳನ್ನು ಹೇಳಬಾರದು. ಸತ್ಯವೇದದಲ್ಲಿ ಇರುವುದನ್ನೇ ಹೇಳಬೇಕು. ಇದೇ 144,000 ಜನರಿಗೆ ಇರುವಂತ ಗುಣಗಳು. ಇವರನ್ನು ದೇವರು ಅತ್ಯಮೂಲ್ಯ ಎಂದು ಕರೆಯುತ್ತಾರೆ. ಕೀರ್ತನೆ 116:15. ಯಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದೆನಿಸುವುದಿಲ್ಲ. ದೇವರ ದೃಷ್ಟಿಯಲ್ಲಿ ಇವರು ಅತಿಶ್ರೇಷ್ಠರು. ಸಭೆಗೆ ಸೇರುವಂತ ಜನರ ಗುಂಪು ಮುಗಿದು ಹೋಯ್ತಾ ಎಂದರೆ ಇಲ್ಲ, ಇನ್ನು ಖಾಲಿ ಇದೆ. ಖಾಲಿ ಇರುವುದಕ್ಕೇನೆ ಈ ಸತ್ಯ ನಮ್ಮ ಕಿವಿಗೆ ಬೀಳುತ್ತಿದೆ. ಈ ಅವಕಾಶ ನಮಗೂ ಇದೆ. ಈ ಗುಂಪಿಗೆ ನಾವು ಸೇರಬಹುದು. 144,000 ಜನರ ಗುಂಪು ಮುಗಿದು ಹೋದ ಮೇಲೆ ಇಡೀ ಲೋಕದ ಜನರಿಗೆ ರಕ್ಷಣೆ ಬರುತ್ತದೆ. ಇಸ್ರಾಯೇಲ್ ಜನರಿಗೆ ಇಡೀ ಲೋಕದ ಜನರಿಗೆ ರಕ್ಷಣೆ ಬಂದಿಲ್ಲ ಎಂದರೆ ಈ ಗುಂಪು ಇನ್ನು ಖಾಲಿ ಇದೆ ಎಂದು ಅರ್ಥ. ರೋಮಾಪುರ 11:25-26 ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. 144,000 ಜನರನ್ನು ಅನ್ಯ ಜನರಿಂದ ಆಯ್ಕೆ ಮಾಡುವ ತನಕ ಇಸ್ರಾಯೇಲರಿಗೆ ಮೊಂಡತನ ಇರುವುದು. ಆಮೇಲೆ ಇಸ್ರಾಯೇಲ್ ಜನರೆಲ್ಲ ರಕ್ಷಣೆ ಹೊಂದುವರು. ಇಸ್ರಾಯೇಲ್ ಜನರು ಇನ್ನೂ ರಕ್ಷಣೆ ಹೊಂದಿಲ್ಲ ಎಂದರೆ ಸಭೆ ಇನ್ನೂ ಮುಗಿದಿಲ್ಲ ಎಂದು ಅರ್ಥ. ಇನ್ನು ನಮಗೆ ಅವಕಾಶ ಇದೆ. ಇದೇ ನಿಜವಾದ ಚಿಕ್ಕ ಹಿಂದು. ಪರಲೋಕಕ್ಕೆ 144,000 ಜನರ ಗುಂಪು ಮಾತ್ರ ಹೋಗುತ್ತಾರಾ, ಬೇರೆ ಇನ್ಯಾರು ಹೋಗುವುದಿಲ್ಲವಾ ಎಂದು ನೋಡಬೇಕಾದರೆ ಯೇಸು ಕ್ರಿಸ್ತರ ಹೆಜ್ಜೆಜಾಡನ್ನು ಹಿಂಬಾಲಿಸಿ ಬರುವಂತವರು ಎರಡು ಗುಂಪು, ಕರೆಯಲ್ಪಟ್ಟವರು, ಆಯಲ್ಪಟ್ಟವರು. ಅದರಲ್ಲಿ ಆಯಲ್ಪಟ್ಟವರಲ್ಲಿ ಸ್ವಲ್ಪ ಜನ ಮಾತ್ರ ನಂಬಿಗಸ್ತರಾಗಿರುತ್ತಾರೆ. ಈ ಸ್ವಲ್ಪ ಜನರನ್ನು ದೇವರು ಆಯ್ಕೆ ಮಾಡುತ್ತಾರೆ. ಇನ್ನು ಮಿಕ್ಕಿದಂತ ಜನರ ಗತಿ ಏನು? ಯೇಸು ಕ್ರಿಸ್ತರ ಹಿಂದೆ ಹಿಂಬಾಲಿಸಬೇಕು, ಅವರ ಜೊತೆಯಲ್ಲಿ ನಡೆಯಬೇಕು ಎಂದು ಎಷ್ಟೋ ಜನರು ಬರುತ್ತಾರೆ. ಆದರೆ ಅದರ ಪ್ರಕಾರ ನಡೆಯುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ಇವರಿಗೆ ದೇವರು ಯಾವ ರೀತಿ ರಕ್ಷಣೆ ಕೊಡುತ್ತಾರೆ ಎಂದು ನೋಡಬೇಕಾದರೆ ಅದೇ ಎರಡನೇ ಗುಂಪು, ಪರಲೋಕಕ್ಕೆ ಹೋಗುವಂತ ಎರಡನೇ ಗುಂಪು ಕೂಡ ಇದೆ. ಈ ಗುಂಪು ಯಾರಿಂದಲೂ ಎಣಿಸಲಾಗದ ಮಹಾಸಮೂಹ. ಪ್ರಕಟಣೆ 7:7 ಮೊದಲು ಹೇಳುವಾಗ ಸಭೆಯ ಬಗ್ಗೆ ಹೇಳಿದ್ದಾರೆ. ಅದು 12 ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ ಎಂದು ಹೇಳಿ ನಂತರ ಈ ಗುಂಪಿಗೆ ಹೋಗದೇ ಇರುವಂತ ಇನ್ನೊಂದು ಗುಂಪು ಇದೆ, ಅದು ಯಾರಿಂದಲೂ ಎಣಿಸಲಾಗದ ಮಹಾಸಮೂಹ ಎಂದು ಅವರ ಬಗ್ಗೆನು ಕೂಡ ಹೇಳಿದ್ದಾರೆ. ಪ್ರಕಟಣೆ 7:9 ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಯೇಸು ಕ್ರಿಸ್ತರ ಹಿಂದೆ ಹಿಂಬಾಲಿಸಿಕೊಂಡು ಬರುತ್ತೀವಿ ಎಂದರೆ ಎಷ್ಟು ಜನ ಬೇಕಾದರೂ ಬರಬಹುದು, ಅದಕ್ಕೆ ತಡೆಯಿಲ್ಲ. ಆದರೆ ಬಹುಮಾನ ಇರುವುದು 144,000 ಮಾತ್ರ. ಇವರು ಸಿಂಹಾಸನದ ಮೇಲೆ ಕೂತುಕೊಳ್ಳುತ್ತಾರೆ. ಮಹಾಸಮೂಹದ ಜನರು ಮರಣದವರೆಗೂ ನಂಬಿಗಸ್ತರಾಗಿ ಇರೋದಕ್ಕೆ ಆಗದೆ ಹೋದ್ದರಿಂದ ಸಿಂಹಾಸನದ ಮುಂದೆ ನಿಂತಿರುತ್ತಾರೆ. ಇದರ ಅರ್ಥ ರಾಜನಿಗೆ ಸೇವಕರಾಗಿದ್ದಾರೆ ಎಂದು ಅರ್ಥ. ದೇವರು ನಮಗೆ ವಾಗ್ದಾನ ಮಾಡಿರುವುದು ಪ್ರಕಟಣೆ 3:21, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಜಯ ಹೊಂದಬೇಕು ಎಂದರೆ ಕಷ್ಟ, ಸಂಕಟ, ತೊಂದರೆ ಎಲ್ಲವನ್ನು ಸಹಿಸಬೇಕು. ಯೇಸು ಕ್ರಿಸ್ತರಿಗೂ ಅಡಚಣೆಗಳು ಇತ್ತು, ಆದರೆ ಎಲ್ಲವನ್ನು ಸಂತೋಷದಿಂದ ಜಯಿಸಿದರು. ಇದನ್ನೇ ಚಿಕ್ಕ ಹಿಂಡು ಮಾಡಬೇಕು. ಚಿಕ್ಕ ಹಿಂಡಿಗೂ ಮಹಾಸಮೂಹಕ್ಕೂ ಇರುವಂತ ವ್ಯತ್ಯಾಸ, ಮಹಾಸಮೂಹದವರು ದೇವರಿಗಾಗಿ ಸಂತೋಷದಿಂದ ಜಯಿಸುವುದಿಲ್ಲ, ಆದ ಕಾರಣ ಅವರ ಕಿರೀಟವನ್ನು ಕಳೆದುಕೊಳ್ಳುತ್ತಾರೆ.
ನಮ್ಮ ಜೀವಿತದಲ್ಲಿ ಶೋಧನೆಗಳು ಬರುತ್ತದೆ. ಯಾವ ಯಾವ ರೀತಿ ಬರುತ್ತದೆ ಎಂದರೆ ರೋಮಾಪುರ 8:35-37 ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲವಿರುವುದೋ ಗಂಡಾಂತರವೋ ಖಡ್ಗವೋ ಇದೆಲ್ಲ ಬರುತ್ತದೆ. ಇದು ನಮ್ಮನ್ನು ಕ್ರಿಸ್ತನಿಂದ ದೂರ ಸೆಳೆಯುತ್ತದೆ. ನಾವು ಜಯಿಸಬೇಕು. ದೇವರೇ, ನಾನು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೈಗುರಿಯಂತೆ ಎನಿಸಿದರು. ಚಿಕ್ಕ ಹಿಂಡು ದಿನ ದೇವರಿಗೋಸ್ಕರ ಸಾಯುವರಾಗಿದ್ದಾರೆ. ಆದರೆ ಮಹಾಸಮೂಹ ಹಾಗೆ ಮಾಡುವುದಿಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿಯೂ ಪೂರ್ಣ ಜಯಶಾಲಿಗಳಾಗಿರುತ್ತೇವೆ. ಆದರೆ ದೊಡ್ಡ ಸಮೂಹದವರು ಅವರಿಗೆ ಯಾವಾಗ ಕಷ್ಟ ಬರುತ್ತದೋ ತೊಂದರೆ ಬರುತ್ತದೋ ಅವಾಗ ಮಾತ್ರ ದೇವರನ್ನು ಹುಡುಕುತ್ತಾರೆ. ಅದಕ್ಕೆ ಇವರು ದೇವರು ಕೊಟ್ಟಂತ ಆಶೀರ್ವಾದವನ್ನು ಕಿರೀಟವನ್ನು ಕಳೆದುಕೊಂಡು ಸಿಂಹಾಸನದ ಮುಂದೆ ಸೇವಕರ್ತರ ಇದ್ದಾರೆ. ಈಗ ಸೇವೆ ಮಾಡಲಿಲ್ಲ, ಯಾಕೆಂದರೆ ಮರಣದ ಭಯದಿಂದ. ಇಬ್ರಿಯ 2:15 ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದರು, ಸೈತಾನನಿಗೆ ದಾಸರಾಗಿದ್ದರು. ಎಲ್ಲಿ ಸತ್ತು ಹೋಗುತ್ತೇವೋ, ಜೀವನಕ್ಕೆ ಏನು ತೊಂದರೆ ಆಗುತ್ತದೋ ಎಂಬ ಭಯದಿಂದ ಇದ್ದಾರೆ. ಯೇಸು ಕ್ರಿಸ್ತರು ಇದನ್ನೇ ಜಯಿಸಿದ್ದು. ಕ್ರಿಸ್ತರು ಮಾಂಸಿಕ ದೇಹದಲ್ಲಿ ಬಂದು ಮರಣ ಅನುಭವಿಸಿ ಜಯಿಸಿದರು. ಅದಕ್ಕೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನೋ ಅದೇ ರೀತಿ ನೀವು ಜಯಿಸುವರಾಗಿರಬೇಕು. ಪ್ರಕಟಣೆ 7:9 ಅವರು ಬಿಳು ನಿಲುವಂಗಿಯನ್ನು ತೊಟ್ಟುಕೊಂಡು ತಮ್ಮ ಕೈಯಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಖರ್ಜೂರದ ಗರಿ ಎಂದರೆ ಇದರ ಅರ್ಥ, ಹಳೆ ಕಾಲದಲ್ಲಿ ರಾಜ ಯುದ್ಧದಲ್ಲಿ ಜಯ ಹೊಂದಿ ಬಂದರೆ ಆ ಊರಿನ ಜನಗಳು ಜಯ ಹೊಂದಿದ ರಾಜನಿಗೆ ಖರ್ಜೂರದ ಗರಿಯಿಂದ ಸ್ವಾಗತ ಮಾಡುತ್ತಿದ್ದರು. ಇದೇ ರೀತಿ ಯೇಸು ಕ್ರಿಸ್ತರು ಯೆರೂಸಲೇಮಿಗೆ ಬರುವಾಗ ಇಸ್ರಾಯೇಲ್ ಜನರು ದಾವಿದ ಕುಮಾರನೇ ಹೊಸನ್ನ ಹೊಸನ್ನ ಎಂದು ಜಯ ಎಂದು ಹೇಳುತ್ತಾರೆ. ಹಾಗಾದರೆ ಇವರ ಕೈಯಲ್ಲಿ ಗರಿ ಇತ್ತು ಎಂದರೆ ಇದರ ಅರ್ಥ ನಾವು ಜಯ ಹೊಂದಿದ್ದೇವೆ ಎಂದು ಅರ್ಥ. ಇವರು ಜಯ ಹೊಂದಿರುವುದು ಸಂತೋಷದಿಂದಲ್ಲ, ಬಲವಂತದಿಂದ ಜಯಿಸಿದ್ದಾರೆ. ಇವರು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡಿದ್ದರು. ಪ್ರಕಟಣೆ 7:13-14 ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು, ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡಿರುವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದ ತನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ. ಸತ್ಯವೇದದಲ್ಲಿ ಬಿಳಿ ನಿಲುವಂಗಿ ಎಂದರೆ ನೀತಿ ವಸ್ತ್ರ. ನಮ್ಮ ನೀತಿವಂತಿಕೆ ದೇವರ ದೃಷ್ಟಿಯಲ್ಲಿ ಚಿಂದಿ ಬಟ್ಟೆಯಾಗಿದೆ. ಆದರೆ ದೇವರು ನಮಗೆ ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕೆ ನೀತಿ ವಸ್ತ್ರ ಕೊಟ್ಟಿದ್ದಾರೆ. ಯೆಶಾಯ 61:10 ಆತನು ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತರಿಸಿದ್ದಾನಲ್ಲ, ನಮಗೆ ನೀತಿ ವಸ್ತ್ರ ಕೊಟ್ಟಿದ್ದಾರೆ. ಈ ನೀತಿ ವಸ್ತ್ರವನ್ನು ನಾವು ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಇದರ ಅರ್ಥ ನಾವು ದಿನ ಅವಾಗವಾಗ ದೇವರ ವಿರುದ್ಧವಾಗಿ ಪಾಪ ಮಾಡುತ್ತೀವಿ. ಹೇಗೆಂದರೆ ನಮ್ಮ ಆಲೋಚನೆಯಲ್ಲಿ, ಮಾತಲ್ಲಿ, ನಮ್ಮ ಕಾರ್ಯಗಳಲ್ಲಿ ತಪ್ಪು ಮಾಡುತ್ತೀವಿ. ಯಾವಾಗ ನಾವು ತಪ್ಪು ಮಾಡುತ್ತೇವೋ ಆಗ ನಮ್ಮ ವಸ್ತ್ರದ ಮೇಲೆ ಕಳೆ ಬೀಳುತ್ತದೆ. ಆ ಕಲೆಯನ್ನು ಯೇಸು ಕ್ರಿಸ್ತರ ರಕ್ತದಿಂದ ನಾವು ಪ್ರಾರ್ಥನೆಯಲ್ಲಿ ನಮ್ಮ ತಪ್ಪುಗಳನ್ನು ಮನವರಿಕೆ ಮಾಡಿಕೊಂಡು, ನಾವು ಬಲಹೀನತೆಯಿಂದ ತಪ್ಪು ಮಾಡುತ್ತಿದ್ದೇವೆ, ದಯವಿಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಎಂದು ತಕ್ಷಣ ತೊಳೆದುಕೊಳ್ಳಬೇಕು. ಹಾಗೆ ಬಿಡಬಾರದು. ಬಿಟ್ಟರೆ ವಸ್ತ್ರ ಎಲ್ಲ ಕಲೆ ಆಗುತ್ತದೆ. ಕಲೆಯಾದ ವಸ್ತ್ರವನ್ನು ಒಗೆಯುವುದಕ್ಕೆ ಅಗಸನಿಗೆ ಕೊಡುತ್ತಾರೆ. ಆ ಅಗಸ ಬಟ್ಟೆಯನ್ನು ಹೇಗಬೇಕು ಹಾಗೆ ಒಗೆಯುತ್ತಾನೆ. ಇದೇ ರೀತಿ ದೇವರು ನಮಗೆ ಕೊಟ್ಟಿರುವಂತ ನೀತಿ ವಸ್ತ್ರವನ್ನು ನಾವು ಶುಭ್ರವಾಗಿ ಇಟ್ಟುಕೊಂಡಿಲ್ಲ ಎಂದರೆ ನಮ್ಮ ಜೀವಿತದಲ್ಲೂ ಇದೇ ರೀತಿ ಆಗುತ್ತದೆ. ಮಲಾಖಿ 3:2-3 ಆತನು ಬರುವ ದಿನವನ್ನು ಯಾರು ತಾಳರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕ ಸಾಲಿಗನ ಬೆಂಕಿಗೂ ಅಗಸನ ಚಾಲಿಗೂ ಸಮಾನನಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕ್ಕ ಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ನಮ್ಮನ್ನು ಶುದ್ಧೀಕರಿಸುತ್ತಾರೆ. ನಮ್ಮ ನೀತಿ ವಸ್ತ್ರಗಳನ್ನು ಸರಿಯಾಗಿ ಇಟ್ಟುಕೊಂಡಿಲ್ಲ ಎಂದರೆ ನಮ್ಮ ಜೀವಿತದಲ್ಲಿ ಕಷ್ಟ, ಸಂಕಟ, ತೊಂದರೆ, ವಿಪತ್ತುಗಳನ್ನು ಬಿಡುತ್ತಾರೆ. ನಮಗೆ ವಿಪತ್ತುಗಳು ಬಂದಾಗ ನಾವು ಕ್ರಿಸ್ತರನ್ನು ಅಧಿಕವಾಗಿ ನಂಬುವುದಕ್ಕೆ ಶುರು ಮಾಡುತ್ತೇವೆ. ಇದನ್ನೇ ದೊಡ್ಡ ಸಮೂಹ ಮಾಡುವಂತ ತಪ್ಪು. ಚಿಕ್ಕ ಹಿಂಡು ಕೂಡ ಕಷ್ಟ ಇದೆ, ದೊಡ್ಡ ಸಮೂಹಕ್ಕೂ ತೊಂದರೆ ಇದೆ, ಎಲ್ಲರಿಗೂ ತೊಂದರೆ ಇದೆ. ಈ ರೀತಿ ಇಲ್ಲ ಎಂದರೆ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇಬ್ಬರು ಯಾವ ರೀತಿ ಸ್ವೀಕಾರ ಮಾಡುತ್ತಾರೆ ಅದರ ಮೇಲೆ ನೇಮಕವಾಗಿದೆ. ದೊಡ್ಡ ಸಮೂಹದವರು ಕಷ್ಟಗಳನ್ನು ದೊಡ್ಡ ವಿಪತ್ತು ಎಂದು ಎಣಿಸುತ್ತಾರೆ. ಚಿಕ್ಕ ಹಿಂಡು ದೇವರು ನಮ್ಮ ಸಂಗಡ ಇದ್ದರೆ
ನಾವು ಎಲ್ಲವನ್ನು ಜಯಿಸುತ್ತೇವೆ ಎಂಬ ನಂಬಿಕೆ. ಆದರೆ ಮಹಾಸಮೂಹಕ್ಕೆ ನಂಬಿಕೆಯೇ ಇಲ್ಲ. ಅವರ ವಸ್ತ್ರವನ್ನು ಕಲೆ ಮಾಡಿಕೊಳ್ಳುತ್ತಾರೆ, ಆ ವಸ್ತ್ರವನ್ನು ಹಾಗೆ ಒಗೆಯುವುದಕ್ಕೆ ಸಾಧ್ಯವಿಲ್ಲ, ಮಹಾಹಿಂಸೆಗೆ ಹಾಕುತ್ತಾರೆ. ದೇವರು ಅವರ ಜೀವಿತದಲ್ಲಿ ತುಂಬಾ ತೊಂದರೆಗಳನ್ನು ಅನುಮತಿ ಕೊಡುತ್ತಾರೆ. ಹಣದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಯಾವುದೇ ರೀತಿಯಾದಂತಹ ತೊಂದರೆಗಳು ಇರಬಹುದು. ಆ ತೊಂದರೆಗಳಲ್ಲಿ ಇವರು ಯೇಸು ಕ್ರಿಸ್ತರನ್ನು ಅಧಿಕವಾಗಿ ನಂಬುವುದಕ್ಕೆ ಶುರು ಮಾಡುತ್ತಾರೆ, ಆ ವಸ್ತ್ರವನ್ನು ಶುಭ್ರ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ಸಮಯ ಮುಗಿದು ಹೋಗಿರುತ್ತದೆ. ಪ್ರಕಟಣೆ 7:15. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಯಾಕೆಂದರೆ ಈಗ ಅವರು ಸೇವೆ ಮಾಡಿಲ್ಲ, ಆದ್ದರಿಂದ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತ ಅವಕಾಶವನ್ನು ಕಳೆದುಕೊಂಡಿದ್ದಾರೆ. ರಾಜರ ರೀತಿ ಆಳ್ವಿಕೆ ಮಾಡುವುದನ್ನು ಕಳೆದುಕೊಂಡಿದ್ದಾರೆ. ಅದರ ಬದಲಾಗಿ ಸಿಂಹಾಸನದ ಮುಂದೆ ಸೇವಕರ ರೀತಿ ಇದ್ದಾರೆ. ದೇವರು ನಮ್ಮನ್ನು ಶೋಧಿಸಿ ನೋಡುತ್ತಾರೆ. 1 ಕೊರಿಂಥ 3:11-15. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಅಪ್ಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದ್ದೋ ಆ ಬೆಂಕಿ ಶೋಧಿಸುವುದು. ಯೇಸು ಕ್ರಿಸ್ತರ ನಂಬಿಕೆ ಮೇಲೆ ನಮ್ಮ ಗುಣಗಳನ್ನು ಕಟ್ಟಬೇಕು. ಕೆಲವೊಂದು ಜನರ ಗುಣ ಯಾವ ರೀತಿ ಇರುತ್ತದೆ ಎಂದರೆ ಹುಲ್ಲು, ಅಪ್ಪು, ಕಟ್ಟಿಗೆ ರೀತಿ ಇರುತ್ತದೆ. ಕೆಲವೊಂದು ಜನರ ಗುಣ ಚಿನ್ನ, ಬೆಳ್ಳಿ, ರತ್ನದ ರೀತಿ ಇರುತ್ತದೆ. ಹುಲ್ಲು, ಅಪ್ಪು, ಕಟ್ಟಿಗೆಯಿಂದ ಮನೆ ಕಟ್ಟಿದರೆ ಖರ್ಚು ಕಮ್ಮಿ ಆಗುತ್ತದೆ. ಅದೇ ರೀತಿ ನಮ್ಮ ಕೆಳಮಟ್ಟದ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ತುಂಬಾ ಕಷ್ಟಪಡಬೇಕಾಗಿಲ್ಲ, ಸುಲಭವಾಗಿ ಬೆಳೆಯುತ್ತದೆ. ಆದರೆ ಚಿನ್ನ, ಬೆಳ್ಳಿ ತರ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಕಷ್ಟ. ಚಿನ್ನವನ್ನು ಸಂಪಾದಿಸುವುದು ಎಷ್ಟು ಕಷ್ಟನೋ ಅದೇ ರೀತಿ ಚಿನ್ನದ ತರ ಗುಣಗಳನ್ನು ಬೆಳೆಸಿಕೊಳ್ಳುವುದು ಅಷ್ಟೇ ಕಷ್ಟ. ನಾವೆಲ್ಲ ಏನು ಗುಣಗಳನ್ನು ಬೆಳೆಸಿದ್ದೇವೋ ಅದನ್ನೇ ಬೆಂಕಿಗೆ ಹಾಕಿ ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಡುತ್ತಾರೆ. ಆಗ ನಾವು ಸುಟ್ಟು ಹೋದರೆ ನಮ್ಮ ಗುಣ ಸರಿಯಾಗಿ ಬೆಳೆದಿಲ್ಲ ಎಂದು ಅರ್ಥ. ಹುಲ್ಲು, ಅಪ್ಪು, ಕಟ್ಟಿಗೆ ತರ ಇದೆ ಎಂದು. ಎಷ್ಟು ಬೇಗ ಸುಡುತ್ತೇವೋ ಅಷ್ಟೇ ಮೋಸವಾಗಿದೆ ನಮ್ಮ ಗುಣ ಎಂದು ಅರ್ಥ. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಈ ವಚನದ ಅರ್ಥ ಕಟ್ಟಿರುವ ನಮ್ಮ ಗುಣಗಳು ಉಳಿದರೆ ದೈವಿಕ ಸ್ವಭಾವ ಸಿಗುತ್ತದೆ. 144,000 ನಾವು ಒಬ್ಬರಾಗಿರುತ್ತೇವೆ. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವೂ ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. ಸಂಬಳವನ್ನು ಕಳೆದುಕೊಳ್ಳುತ್ತಾನೆ, ಆದರೆ ರಕ್ಷಣೆ ಹೊಂದುತ್ತಾನೆ. ದೈವಿಕ ಸ್ವಭಾವ ಸಿಗುವುದಿಲ್ಲ, 144,000 ಜನರಕ್ಕೆ ಸೇರುವುದಿಲ್ಲ, ಆದರೆ ಬದುಕುತ್ತಾನೆ. ಪರಲೋಕದ ರಕ್ಷಣೆಗೆ ಹೋಗುತ್ತಾರೆ, ಆದರೆ ಸಿಂಹಾಸನ ಸಿಗುವುದಿಲ್ಲ. ಕ್ರಿಸ್ತರ ಮುಂದೆ ಸೇವಕರ ರೀತಿ ಇರುತ್ತಾರೆ. ಯಾವ ರೀತಿ ಇರುತ್ತಾರೆ ಎಂದರೆ ಬೆಂಕಿಯಿಂದ ತಪ್ಪಿಸಿಕೊಂಡ ರೀತಿ ಇರುತ್ತಾರೆ. ಬಹುಮಾನವನ್ನೇ ಕಳೆದುಕೊಳ್ಳುತ್ತಾರೆ. ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡುವುದು ಚಿಕ್ಕ ಇಂಡಿನಲ್ಲಿ ನಾವು ಇರಬೇಕು ಎಂದು. ಇಷ್ಟೆಲ್ಲ ಕಷ್ಟಪಟ್ಟು ದೈವಿಕ ಸ್ವಭಾವ ಬಹುಮಾನವನ್ನೇ ಕಳೆದುಕೊಳ್ಳುತ್ತಾರೆ. ಲೋಕದ ಮೇಲೆ ಆಸೆ ಇರುವುದರಿಂದ ದೇವರು ಲೋಕದಲ್ಲೇ ಬಿಟ್ಟು ಬಿಡುತ್ತಾರೆ, ಸೈತಾನ್ ಕಡೆಗೆ ಬಿಟ್ಟು ಬಿಡುತ್ತಾರೆ. 1 ಕೊರಿಂಥ 5:5. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಆತನ ಶರೀರ ಭಾವವು ನಾಶನವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಆತನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ಚಿಕ್ಕ ಹಿಂಡಿಗೂ ಮತ್ತು ಮಹಾಸಮೂಹದ ಜನರಿಗೂ ಇರುವಂತಹ ವ್ಯತ್ಯಾಸ ಏನೆಂದರೆ ಚಿಕ್ಕ ಹಿಂಡು ಶರೀರವನ್ನು ತ್ಯಾಗ ಮಾಡುತ್ತಾರೆ, ಆದರೆ ಮಹಾಸಮೂಹದ ಜನರು ಶರೀರವನ್ನು ತ್ಯಾಗ ಮಾಡುವುದಿಲ್ಲ. ನಾವಾಗಿ ನಾವೇ ದೇವರಿಗೆ ಒಪ್ಪಿಸಿಕೊಟ್ಟರೆ ಒಳ್ಳೆಯದು, ದೈವಿಕ ಸ್ವಭಾವ ಕೊಡುತ್ತಾರೆ. 144,000 ಒಬ್ಬರಾಗಿ ಇರುತ್ತೇವೆ. ಇಲ್ಲ ಎಂದರೆ ದೇವರೇ ಈ ಶರೀರವನ್ನು ಸೈತಾನನಿಗೆ ಒಪ್ಪಿಸಿಕೊಡುತ್ತಾರೆ. ಅದಕ್ಕೆ ದೇವರು ಒಂದು ಸಾರಿ ನಮ್ಮನ್ನು ಲೋಕದಿಂದ ಕರೆದ ಮೇಲೆ ಲೋಕವನ್ನು ಜಯಿಸಬೇಕು, ಲೋಕ ನಮ್ಮನ್ನು ಜಯಿಸಬಾರದು. 2 ಪೇತ್ರ 2:20. ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ. ಸತ್ಯ ತಿಳಿದ ಮೇಲೆ ಸೋತು ಹೋಗಬಾರದು. ನಮ್ಮನ್ನು ಕರೆದಿರುವುದು ಏತಕ್ಕೆಂದರೆ
ಯೇಸುಕ್ರಿಸ್ತರು ಹೇಗೆ ಜಯ ಹೊಂದಿ ಸಿಂಹಾಸನದ ಮೇಲೆ ಕೂತುಕೊಂಡರೋ ಹಾಗೆ ಜಯ ಹೊಂದುವವನಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕೆ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ಸತ್ಯವನ್ನು ಕೇಳಿ ಬಿಟ್ಟು ಹೋಗುವುದಕ್ಕಿಂತ ಸತ್ಯವನ್ನು ತಿಳಿಯದಿದ್ದರೆ ಚೆನ್ನಾಗಿತ್ತು. ಅದಕ್ಕೆ ಹೇಳುವುದು ಚಿಕ್ಕ ಹಿಂಡಿಗೂ ಮಹಾಸಮೂಹಕ್ಕೂ ಇರುವಂತಹ ವ್ಯತ್ಯಾಸ ಏನೆಂದರೆ ಕೊನೆಗೆ ಬಹುಮಾನ ಕಳೆದುಕೊಳ್ಳುತ್ತಾರೆ, ಸಿಂಹಾಸನದ ಮುಂದೆ ಸೇವಕರ ರೀತಿ ನಿಂತುಕೊಳ್ಳುತ್ತಾರೆ. ಪ್ರಕಟಣೆ 7:15 ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಲವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಕಣ್ಣೀರು ಹಾಕುತ್ತಾರೆ, ಅಯ್ಯೋ ದೇವರೇ ನಮ್ಮ ಬಹುಮಾನ ಕಳೆದುಕೊಂಡೇ ನಮ್ಮನ್ನು ಕ್ಷಮಿಸಿ ಬಹುಮಾನ ಕೊಡಿ ಎಂದರೆ ದೇವರು ಕೊಡುವುದಕ್ಕೆ ಆಗುವುದಿಲ್ಲ. ಕಣ್ಣೀರು ಮಾತ್ರ ಒರೆಸಬಹುದು ಹೊರತು ಬಹುಮಾನ ಕೊಡುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ಏನೇ ತಪ್ಪು ಮಾಡಿದರೂ, ನಮ್ಮ ನೀತಿ ವಸ್ತ್ರದ ಮೇಲೆ ಏನೇ ಕಲೆ ಆದರೂ ಸರಿ, ನಾವು ಕಣ್ಣೀರು ಹಾಕಿ ಇವಾಗನೇ ತೊಳೆದುಕೊಳ್ಳಬೇಕು. ಈಗ ಅವಕಾಶ ಇದೆ. ಎಲ್ಲಾ ಮುಗಿದು ಹೋದ ಮೇಲೆ ಏನೇ ಕಣ್ಣೀರು ಹಾಕಿದರೂ ಅವಕಾಶ ಇಲ್ಲ. ಯೇಸು ಕ್ರಿಸ್ತರು ಏನು ಮಾಡಬಹುದು ಎಂದರೆ ನಮ್ಮ ಕಣ್ಣೀರು ಮಾತ್ರ ಒರೆಸಬಹುದು ಅಷ್ಟೇ ಹೊರತು ಕೃಪೆ ಕೊಟ್ಟು ಸಿಂಹಾಸನದಲ್ಲಿ ಪಕ್ಕದಲ್ಲಿ ಕೂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸಿಂಹಾಸನದ ಮುಂದೆ ಸೇವಕರ ರೀತಿ ಇರಬೇಕು. ದೇವರ ಮಕ್ಕಳ ಜೀವಿತದಲ್ಲಿ ಕಷ್ಟ ಸಂಕಟ ತೊಂದರೆ ಇರುತ್ತದೆ, ನಾವು ಹೆದರಬಾರದು. ನಮ್ಮ ಜೊತೆ ಕರ್ತಾಧಿಕರ್ತರು ನಮ್ಮ ರಕ್ಷಕರು ಯೇಸು ಕ್ರಿಸ್ತರು ಇದ್ದಾರೆ. 7:33 ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿರವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಹಾಗಾದರೆ ದೇವರ ಮಕ್ಕಳು ಯಾವುದೇ ಕಾರಣಕ್ಕೂ ಅಂಜಬಾರದು, ಧೈರ್ಯವಾಗಿ ಇರಬೇಕು. ಇಲ್ಲಿಯವರೆಗೆ ಸಭೆ ಎಂದರೆ ಏನು, ಸಭೆಗೆ ಯಾವ ರೀತಿ ಜನರನ್ನು ಆಯ್ಕೆ ಮಾಡುತ್ತಾರೆ, ಸಭೆಯ ಜನ ಎಷ್ಟು, ದೇವರು ಎಷ್ಟು ಜನರ ಗುಂಪನ್ನು ಆಯ್ಕೆ ಮಾಡುತ್ತಾರೆ ಎಂದು ತಿಳಿದುಕೊಂಡೆವು. ಮುಂದಿನ 3 ಚಿಕ್ಕ ಇಂಡಿಗೂ ದೊಡ್ಡ ಸಮೂಹಕ್ಕೂ ಇರುವಂತಹ ವ್ಯತ್ಯಾಸ ಏನು, ಯಾವ ರೀತಿ ನಾವು ಇರಬೇಕು, ಯಾವ ರೀತಿ ಇರಬಾರದು ಎಂದು ಸತ್ಯವೇದದಲ್ಲಿ ಕೊಟ್ಟಿರುವಂತಹ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈ ರೀತಿಯಾದಂತಹ ಮತ್ತಷ್ಟು ಆಳವಾದಂತಹ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867776877. ದೇವರು ನಿಮ್ಮನ್ನು ಆಶೀರ್ವದಿಸಲಿ.